ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಿಂದ ಕೋಲಾರ ರಸ್ತೆ ತನಕ ರಾಷ್ಟ್ರೀಯ ಹೆದ್ದಾರಿ 234ರ ರಸ್ತೆ ಹಾದು ಹೋಗಲಿರೋದ್ರಿಂದ ಹೆದ್ದಾರಿ ರಸ್ತೆಯ ಎರಡು ಬದಿಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿಗಳ ತೆರವಿಗೆ ಶುಕ್ರವಾರ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಒತ್ತುವರಿ ತೆರವುಗೊಳಿಸಲು ಗಡಿ ಗುರುತು ಮಾಡಿ ಆದಷ್ಟು ಬೇಗ ಒತ್ತುವರಿಯನ್ನ ತಾವಾಗಿಯೇ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಂಡು ತೆರವುಗೊಳಿಸಲಾಗುವುದು ಎಂದರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಎಡಬಲ್ಲಿ ಮಲ್ಲಿಕಾರ್ಜುನ್ ಮೊಳಕೇರಿ ಮಾತನಾಡಿ ರಸ್ತೆಯ ಮಧ್ಯಭಾಗದಿಂದ ಎರಡು ಕಡೆ 32 ಅಡಿ ಅಳತೆ ಮಾಡಿ ಗುರುತು ಹಾಕಲಾಗುತ್ತಿದೆ ಸರ್ಕಾರದ ಪ್ರಕಾರ ರಸ್ತೆ ಮಧ್ಯದಿಂದ 12.5 ಮೀಟರ್ ಇರಬೇಕು ಆದರೆ ಆಗ ವ್ಯಾಪಾರಸ್ಥರು ಜನಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ 32 ತೆರವುಗೊಳಿಸಲು ಒಂದು ಒಪ್ಪಂದವಾಗಿತ್ತು ಅದರಂತೆ ಗುರುತು ಮಾಡಲಾಗಿತ್ತು ಬಹುತೇಕ ಜನರು ಅದನ್ನ ಒಪ್ಪಿಕೊಂಡು ತೆರವುಗೊಳಿಸಿದ್ರು ಹೀಗಾಗಿ ಅದಕ್ಕೆ ಮಾನ್ಯತೆ ನೀಡಿ ರಸ್ತೆ ಮಧ್ಯದಿಂದ 32 ಮಾತ್ರ ತೆರವುಗೊಳಿಸಲಾಗುವುದೆಂದು ತಿಳಿಸಿದ್ರು ಕರ್ನಾಟಕ ಸರ್ಕಾರದ ಏನು ಗಡಿ ಸರಹದ್ದು ಇದೆ ಕಾನೂನು ಪ್ರಕಾರ ರಸ್ತೆ ಮಧ್ಯಭಾಗದಿಂದ ಪಟ್ಟಣದಲ್ಲಿ ಅಥವಾ ಗ್ರಾಮಗಳಲ್ಲಿ ಆದೋಗಕ್ಕಂತ ಅಲ್ಲಿ 12 ವರೆ 12 ಮೀಟರ್ ನಾವು ಏನಕ್ಕೆ ಈಗ 32 ಅಡಿಗೆ ನಾವು ಕಾಂಪ್ರಮೈಸ್ ಆಗ್ತಾ ಇದೀವಿ ಅಂತಂದ್ರೆ ಚಿಂತಾಮಣಿಗೆ ಈಗಾಗಲೇ ನಾವು ರಾಷ್ಟ್ರೀಯ ಹೆದ್ದಾರಿಯಿಂದ ಬೈಪಾಸ್ ಆಗಿದೆ 15 ಕಿಲೋಮೀಟರ್ ಬೈಪಾಸ್ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದಕ್ಕೆ ನಾವು ಈಗ 12.5 ಮೀಟರ್ ಬಿಟ್ಟು ಏನು ಕೋರ್ಟ್ ಗಣ ನ್ಯಾಯಾಲಯ ಏನು ಆದೇಶ ನೀಡಿದೆ ಆ 32 ಅಡಿಗೆನೇ ನಾವು ಇದಕ್ಕೆ ಸೀಮಿತಗೊಳಿಸೋಣ ಅಂತ ಎಲ್ಲರೂ ಒಂದು ಸಮನ್ವಯ ಸಂಬಂಧ ನಾವು ಆಮೇಲೆ ಈ ಸ್ಥಳೀಯ ಸಂಸ್ಥೆಗಳು ಸೇರಿ ಇದು ತೆರವುಗೊಳಿಸ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಬೈಪಾಸ್ ಇಲ್ಲ ಸರ್ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ವಜಾ ಆಗಿದ್ದು ಒತ್ತುವರಿಯನ್ನ ತೆರವುಗೊಳಿಸುವ ಪರವಾಗಿ ತೀರ್ಪು ಬಂದಿದೆ ತೀರ್ಪನ್ನ ಜಾರಿಗೊಳಿಸಿಲ್ಲ ಎಂದು ಇಲಾಖೆಯ ಮೇಲೆ ನ್ಯಾಯಾಂಗ ನಿಂದನೆಯ ದಾವೆ ಇದೆ ಹೀಗಾಗಿ ರಸ್ತೆಯನ್ನ ತೆರವುಗೊಳಿಸುವುದು ಖಂಡಿತ ಯಾವುದೇ ವದಂತಿಗಳಿಗೆ ಮರುಳಾಗದೆ ತೆರವುಗೊಳಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಎಇ ವೆಂಕಟರಮಣ ನಗರಸಭೆ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ಇ ನ್ಯೂಸ್ ಟಿವಿ ಚಿಂತಾಮಣಿ